ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಲ್ವೋ, ಮದ್ವೆಗೆ ಮುಂಚೆನೆ ಈಗ ಹುಡುಗಿ ಹುಡ್ಕೊಂಬಂದ್ರೆ ಅವ್ರ ಮನೆಯವ್ರು ನಿನ್ ಬಗ್ಗೆ ಏನ್ ಅನ್ಕೊಳ್ಳಲ್ ಹೇಳು. ಏನ್ ಅನ್ಕೊಂತಾರೆ? ಗೌರಿನ ಮದ್ವೆ ಆಗ್ಬೇಕಾಗಿರೋ ಹುಡುಗ, ನೋಡ್ಬೇಕು ಅನ್ಸ್ತು ನೋಡಕ್ ಬಂದಿದ್ದಾನೆ ಅನ್ಕೊಂತಾರೆ. ನೋಡಪ್ಪ, ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಮೊದ್ಲು ಗೌರಿ ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಅದು ಲಾಸ್ಟ್ ಟೈಮ್ ಅವ್ರು ನೋಡಕ್ ಬಂದಾಗ ನಮ್ಮಕ್ಕ ಕಿರಿಕಿರಿ ಮಾಡ್ಬಿಟ್ಲು, ಅವ್ರ ಜೊತೆ ಸರಿಯಾಗಿ ಮಾತಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಅವ್ರನ್ನ ಮಾತಾಡ್ಸಿ ಚಾನ್ಸ್ ಸಿಕ್ಕಿದ್ರೆ ಪ್ರಪೋಸೇ ಮಾಡ್ಬಿಡ್ತೀನಿ. ಹಾ, ಪ್ರಪೋಸ್ ಮಾಡ್ತೀಯಾ? ಹ್ಞೂ. ಆದರೆ ಅವ್ರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಹಳ್ಳಿ ಹುಡುಗಿ ಅಲ್ವಾ, ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಆದರೆ ಆ ನಾಚಿಕೆನ ಹೇಗೆ ಬಿಡಿಸೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಫಾಲೋ ಮೀ. ಏ ಅಜಯ್, ರೀ, ನೀವೇನ್ರಿ ಚಿಕ್ಕ ಮಕ್ಳು ತರ ಹಠ ಮಾಡ್ಕೊಂಡು? ಸ್ವಲ್ಪನಾದ್ರೂ ಊಟ ಮಾಡಿ. ಇಲ್ಲ ವತ್ಸಲ, ನನಗೆ ಹೊಟ್ಟೆನೂ ಹಸಿತಾ ಇಲ್ಲ, ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನು ಆಮೇಲೆ ತಿಂತೀನಿ, ನೀನು ತಿನ್ನು. ಚಂದ್ರು, ಊಟ ತಿಂಡಿ ಬಿಟ್ಟರೆ ನಿನ್ನ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯದ ಬಗ್ಗೆ ಚಿಂತೆನೇ ಇಲ್ಲ ಅಪ್ಪ. ಗೌರಿ ಮನೆಗೆ ಬರಬೇಕು, ಅದೇ ನನಗೆ ದೊಡ್ಡ ಚಿಂತೆ ಆಗಿದೆ. ಹಾಯ್ ಅಂಕಲ್. ಹಾಯ್ ಆಂಟಿ. ಎಲ್ಲರೂ ಹೇಗಿದ್ದೀರಾ? ಅದು ನೀವೆಲ್ಲರೂ ಕಾಶಿಯಿಂದ ಬಂದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಕಾಶಿಯಿಂದ ಬಂದವ್ರನ್ನ ಮೀಟ್ ಮಾಡಿದ್ರೆ ಪುಣ್ಯ ಸಿಗುತ್ತಂತೆ ನಮ್ಮಮ್ಮ ಹೇಳ್ತಿರ್ತಾರೆ. ಸುಳ್ಳು ಹೇಳ್ತಿದ್ದಾನೆ ಇವನು. ಬಂದಿದ್ದು ಗೌರಿ ಅವ್ರನ್ನ ನೋಡೋದಕ್ಕೆ. ಹೇಯ್, ಸುಮ್ಮನೆ ಇರೋ. ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತಾರೆ, ಆದರೆ ನನ್ನ ಪ್ರೀತಿಗೋಸ್ಕರ ಒಂದು ಸುಳ್ಳು ಹೇಳಿದ್ದೀನಿ. ಯಾಕ್ರಿ ಪ್ರೀತಿನ ಮುಚ್ಚಿಡ್ತಾ ಇದ್ದೀರಾ? ನಿಜವಾಗ್ಲೂ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ಇಲ್ವಾ? ಪ್ರೀತಿ ಇಲ್ವಾ? ನೋಡಿ ಅಂಕಲ್ ಆಂಟಿನ ನಾನು ಒಪ್ಪಿಸ್ತೀನಿ, ಅವ್ರು ಖಂಡಿತವಾಗ್ಲೂ ಒಪ್ಕೋತಾರೆ. ಆದರೆ ಅದಕ್ಕಿಂತ ಮುಂಚೆ ನೀವು ಮನ್ಸು ಬಿಚ್ಚಿ ಮಾತಾಡಿ. ದೇವ್ರ ಮುಂದೆ ಇದ್ದೀವಿ, ನಿಮ್ಮ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ ನನಗೆ ಗೊತ್ತು. ನನ್ನ ಹಾರ್ಟ್ ಬಿಟ್ ಕೇಳಿಸ್ತಾ ಇದೀಯಾ? ಯಾವಾಗಲೂ ಗೌರಿ ಗೌರಿ ಅಂತ ಹೇಳ್ತಿರತ್ತೆ. ನನ್ನ ಮನಸ್ಸಿನ ಮಾತು ಕೇಳಿಸ್ತಿದೀಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಪ್ರೀತಿ ಕಾಣಿಸ್ತಿದೆಯಾ? ಏನು ಉತ್ತರ ಪ್ರೀತಿನ? ದಿನ ಮಾತಾಡಿ ಗೌರಿ ಅವರೇ. ಜೀವನ ಪೂರ್ತಿ ಹೀಗೆ ಇರಬೇಕು ಅಂತ ಆಸೆ ರೀ, ಒಂದೇ ಒಂದ್ಸಲ ಹೂ ಅನ್ನಿ, ರಾಣಿ ತರ ನೋಡ್ಕೋತೀನಿ. ಬೊಗಸೆ ತುಂಬಾ ಪ್ರೀತಿ ಕೊಡ್ತೀನಿ. ಈ ದೇವಿ ಹಾರದ ಮೇಲೆ ಅಳೆ, ಯಾವತ್ತೂ ನಿಮ್ ಕೈ ಬಿಡಲ್ಲ. ಅಂಕಲ್, ಬೈ ದ ವೇ, ಗೌರಿ ಅವರೆಲ್ಲಿ? ಸಾರಿ, ಇನ್ಫಾರ್ಮ್ ಮಾಡಿ ಬರಬೇಕಿತ್ತು, ಅದು ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಹೇಳದೆ ಬಂದೆ. ಅವತ್ತು ನೆಂಟರೆಲ್ಲ ಇದ್ರಲ್ಲ, ಗೌರಿ ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ. ಅವ್ರನ್ನ ಕರೀತೀರಾ? ಅವ್ರ ಜೊತೆ ನಾನು ಮಾತಾಡ್ಬೋದಾ?
ಆಂಟಿ, ಏನಾಯ್ತು, ಯಾಕೆ ಅಳ್ತಿದ್ದೀರಾ? ನಮ್ ಗೌರಿ, 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 ಗೌರಿ ಅವ್ರಿಗೇನಾಯ್ತು? ಅಂಕಲ್ ಪ್ಲೀಸ್, ನೀವಾದ್ರೂ ಹೇಳಿ, ಗೌರಿ ಅವ್ರಿಗೇನಾಯ್ತು? ನಿನ್ನ ಹತ್ರ ಈ ವಿಷಯನ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಜಯ್. ನಿನ್ನೆ ಕಾಶಿಯಿಂದ ಬರುವಾಗ ಸಾರಿ ಸಾರಿ ಮೇಡಮ್, ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಗೌರಿ, ಗೌರಿ, ಇಂಥ ಸಂದರ್ಭದಲ್ಲಿ ದೇವಿ ನಮ್ಮನ್ನ ಒಂದ್ ಮಾಡಿದಾಳೆ, ಕಾಡ್ ಮಧ್ಯೆ ರಕ್ಷಣೆ ಕೊಟ್ಟಿದ್ದಾಳೆ. ನೀವೇನು ಹೆದರ್ಕೋಬೇಡಿ, ಭಯ ಪಡ್ಕೋಬೇಡಿ. ನಾನಿರೋವರೆಗೂ ನೀವ್ ಯಾವತ್ತೂ ಒಂಟಿಯಲ್ಲ. ಜೀವ ಜೀವ ಕೊಟ್ಟಾದ್ರೂ ನಿಮ್ಮನ್ನು ಕಾಪಾಡ್ತೀನಿ ಗೌರಿ ಅವರೇ. ದೇವ್ರ ಮುಂದೆ ಹೇಳ್ತಿದ್ದೀನಿ, ಇವತ್ ಹೇಗಿದ್ದೀನೋ ಜೀವನದ ಕೊನೆವರೆಗೂ ನಿಮ್ ಜೊತೆ ಹೀಗೆ ಇರ್ತೀನಿ. ನಾನ್ ಶಿವ ಆದ್ರೆ ನೀವ್ ಗೌರಿ ರೀ. ಇನ್ನೊಂದು ಹುಡುಗಿನ ಕಣ್ಣೆತ್ತು ನೋಡಲ್ಲ. ನಾನ್ ನಿಮ್ಗೆ ಈ ದೇವ್ರ ಮುಂದೆ ಮಾಡ್ತಿರೋ ಪ್ರಮಾಣ. ಕಾಯ ವಾಚ ಮನಸ ನಾತೀಚರಾಮಿ ನಾತೀಚರಾಮಿ ನಾತೀಚರಾಮಿ. ನಮ್ ಗೌರಿನ ಯಾರೋ ನಿನ್ನೆ ಕಿಡ್ನಾಪ್ ಮಾಡ್ಬಿಟ್ರಪ್ಪ. ಅಂಕಲ್, ಯಾರು ಅಂಕಲ್ ಕಿಡ್ನಾಪ್ ಮಾಡಿದ್ದು? ಅದೇ ಗೊತ್ತಾಗ್ತಾ ಇಲ್ಲ ಅಜಯ್. ಅಭಯ್ ಗೌರಿನ ಕರ್ಕೊಂಡು ಬರ್ತೀನಿ ಅಂತ ಅವನು ಹೋಗಿದ್ದಾನೆ, ಆದರೆ ಈಗ ಇಬ್ರು ಸುಳಿವು ಸಿಗ್ತಾ ಇಲ್ಲ. ಅದೇ ನಮಗೆ ದೊಡ್ಡ ಚಿಂತೆಯಾಗಿ ಕಾಡ್ತಾ ಇದೆ. ಅಲ್ಲ ಅಂಕಲ್, ಪೊಲೀಸ್ ಕಂಪ್ಲೇಂಟ್ ಕೊಡತಾನೆ. ಇವಾಗ ಆಲ್ರೆಡಿ ಕೊಟ್ಟಿದ್ದೀವಿ, ಅವರಿಂದ ಏನು ಉತ್ತರ ಬರ್ತಿಲ್ಲ, ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅವರು. ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಏನರ್ಥ? ಕಳೆದೋಗಿರೋದು ಒಂದು ಹುಡುಗಿ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅವ್ರಿಗೇನಾದ್ರೂ ಆದ್ರೆ ಏನ್ ಗತಿ? ಅಪ್ಪ, ಒಂದ್ಸಲ ಕಾಲ್ ಮಾಡಿ ವಿಚಾರಿಸಿ. ಬೆಳಿಗ್ಗೆಯಿಂದನೂ ಫೋನ್ ಮಾಡ್ತಾನೆ ಇದ್ದೀನಿ ಅಮ್ಮ, ಆದ್ರೆ ಅವ್ರು ಪಿಕ್ ಮಾಡ್ತಾ ಇಲ್ಲ. ಅಂಕಲ್, ಕಾಲ್ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಬನ್ನಿ ನಾವೇ ಸ್ಟೇಷನ್ಗೆ ಹೋಗೋಣ. ಅದು ಸರಿ ಮಾಡಿ. ನಾನು ಬರ್ತೀನಪ್ಪ.